ಆ ಪ್ರೀತಿಯನ್ನು ದಾರು ನಮ್ಮ ಬಂದು ಕುಂತ ನಾನು ನಂದನ್ನು ಹಮ್ಮ ನೋಡಿ ಕಲ್ಲಾಗ್ಬಿಟ್ಟವನೇ ಮನೆಯಲ್ಲಿ ಕೂಡಿದ ಕಾಸೆ ನಿನ್ನ ಮನಸ್ಸಿನ ಹೊತ್ತುಕೊಂಡು ಹೋಗೋದಿಲ್ಲ ಯಾರು ಏನು ಹೋಗುವಾಗ ತಾಯಣೆ ಆ ಸರ್ ಇಷ್ಟ ಈಗ ನಿಮ್ಗೆ ಹೇಳಿದೆ ಹದಿನಾರು ವರ್ಷ ಆಯ್ತು ಬಂದು ಇಂಡಸ್ಟ್ರಿ ಅಂತ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮ್ಮನ್ನ ನಾವು ನೋಡಿದೀವಿ ಸೊ ಅಲ್ಲಲ್ಲಿ ನೀವು ಕಾಣಿಸಿಕೊಂಡಾಗ ನಾವು ನಿಮ್ಮನ್ನ ಮಾತಾಡ್ಸಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಟ್ ಇವಾಗ ಒಂದ್ ಏನೋ ಒಂದು ಒಂದ್ ಸಡನ್ ಚೇಂಜ್ ಆರ್ಟಿಸ್ಟ್ ಆಗಿದ್ದೀರಾ ಆಕ್ಟರ್ ಆಗಿದ್ದೀರಾ ಇಲ್ಲ ಸಿಗ್ತಾನೆ ನಿಮ್ಮ ಮ್ಯೂಸಿಕ್ ಆಲ್ಬಮ್ ರಿಲೀಸ್ ಆಯ್ತು ಒಳ್ಳೆ ವ್ಯೂಸ್ ಬರ್ತಾ ಇದೆ ಒಂದ್ ಏನೋ ಥೀಮ್ ಇಟ್ಕೊಂಡು ಮಾಡಿದಿರಾ ಯಾರ್ ಮಾಡ್ತಾರೆ ಮ್ಯೂಸಿಕ್ ಓಕೆ ಅನೂಪ್ ಸುಳ್ಳಿನ್ ಕೊಡ್ತಾರೆ ಆ ತಮ್ಮೆಲ್ಲೆಲ್ಲ ಗೊತ್ತಾಗ್ತಾ ಇದೆ ಅನೂಪ್ ಸುಳ್ಳಿನ ತರನೇ ಇದಾರಲ್ಲ ಅಂತ ಕ್ಲಿಕ್ ಮಾಡಿದ್ರೆ ಅನೂಪ್ ಸುಳ್ಳಿನೇ ಫುಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸಾಂಗ್ ಅಲ್ಲಿ ಏನ್ ಸರ್ ವಿಶೇಷ ಏನಾದ್ರು ಸಿನಿಮಾ ಗಿನಿಮಾ ಮಾಡೋ ಇಲ್ಲ ಇಲ್ಲ ಆ ತರ ಏನಿಲ್ಲ ಕೆಲವೊಂದು ಹಾಡುಗಳು ಏನಂದ್ರೆ ಅದು ಟ್ಯೂನ್ ಮಾಡಿದಾಗ ಕಾಡ್ತಾ ಇತ್ತು ಅದು ಅದು ಕಾಡ್ತಾ ಇದ್ ಇದೇನೋ ಬೇರೆ ತರ ಪ್ರೆಸೆಂಟ್ ಮಾಡ್ಬೇಕಲ್ಲ ಇದನ್ನ ಅಂತ ಆಮೇಲೆ ನಾವು ಸಿನಿಮಾಗೆ ಮಾಡೋದ್ರ ಜೊತೆಗೆ ನಮ್ದೆ ನಮ್ಮ ಒಳಗಡೆ ಒಂದ್ ಏನೋ ಒಂದ್ ಕಾನ್ಸೆಪ್ಟ್ ಕೊಡ್ತಾ ಇರುತ್ತಲ್ಲ ಅದನ್ನ ಪ್ರೆಸೆಂಟ್ ಮಾಡೋಣ ಅಂತ ಅಷ್ಟೇ ಅದು ಯಾರು ಹೇಗ್ ಮಾಡೋದು ಏನು ಸುಮ್ಮನೆ ನನ್ನ ವೈಫ್ ಹತ್ರ ಕಾನ್ಸೆಪ್ಟ್ ಎಲ್ಲ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಸೊ ಯಾರಾದ್ರೂ ನಿರ್ಮಾಪಕರು ನಾನೇ ಮಾಡ್ತೀನಿ ಅಂತ ಅವ್ರು ಜೆ ಪಿ ಮ್ಯೂಸಿಕ್ ಇದ್ರಲ್ಲೇನೆ ಮ್ಯೂಸಿಕ್ ಕಂಪ್ನಿ ತ್ರೂ ಅದು ಮಾಡಿದಿದ್ದು ದೊಡ್ಡ ಶಕ್ತಿ ಅದಕ್ಕೆ ಪ್ರಮೋದ್ ಮರುವಂತೆ ಅವರ ಸಾಹಿತ್ಯ ಅದು ಸಾಹಿತ್ಯ ತುಂಬಾ ಅಂದ್ರೆ ನಾನು ಸುಮ್ನೆ ಕಾನ್ಸೆಪ್ಟ್ ಹೇಳ್ದೆ ಅಂದ್ರೆ ಪ್ರೀತಿ ಅನ್ನೋ ಪ್ರೀತಿ ಏನಂದ ದೇವ್ರಂತೀವಿ ಸೊ ಮಕ್ಕಳನ್ನ ದೇವ್ರಂತೀವಿ ಅಷ್ಟ್ ಪ್ರೀತಿ ಮಾಡ್ತೀವಿ ಇದು ಎಲ್ಲ ಸೊ ಅಂದ್ರೆ ಮನುಷ್ಯ ಅನ್ಕೊಳ್ಳಿ ಮನುಷ್ಯ ಹುಟ್ಟಿದಾಗ ದೇವ್ರು ಆ ದೇವ್ರ ನಮ್ಮೊಳಗಡೆನೆ ಇರ್ತಾರೆ ಬಟ್ ಬೆಳಿತಾ 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 ಈ ಆಸೆ ದುರಾಸೆ ಅಹಂ ಅದರಿಂದ ನಾವ್ ಹಾಳಾಗದೆ ಗೊತ್ತಾಗಲ್ಲ ಸುತ್ತಮುತ್ತ ಎಲ್ಲ ಹಾಳು ಮಾಡ್ತೀವಿ ಬಟ್ ಗರ್ವದಿಂದ ಏನೋ ಒಂದು ಸಾಧನೆ ಮಾಡಿರೋ ಓಡಾಡ್ತಾ ಸರ್ ಬಗ್ಗೆ ಮಾತಾಡ್ತೀನಿ ಸೊ ಆ ಸಾಂಗ್ ನಾ ಒಂದು ಟ್ಯೂನ್ ಸರ್ ಆ ಪ್ರೀತಿಯನ್ನು ದ್ಯಾರು ನಮ್ಮೊಳಗೆ ಬಂದು ಕುಂತವನೇ ನಾನು ನಂದೆ ನಂದನ್ನು ಹಮ್ಮ ನೋಡಿ ಕಲ್ಲಾಗ್ಬಿಟ್ಟವನೇ ಮನೆಯಲ್ಲಿ ಕೂಡಿದ ಕಾಸೆ ನಿನ್ನ ಮನಸ್ಸಿನ ವೈರಸಿವ ಹೊತ್ತುಕೊಂಡು ಹೋಗೋದಿಲ್ಲ ಯಾರು ಏನು ಹೋಗುವಾಗ ಆ ಅನ್ನೋದು ಆತಿಯನ್ನೋದ್ಯಾವ್ರು ಸೂಪರ್ ಒಂದ್ ಮ್ಯೂಸಿಕಲ್ ಆಲ್ಬಮ್ ಫಸ್ಟ್ ಟೈಮ್ ನೀವು ಟ್ರೈ ಮಾಡಿರೋದ್ರಿಂದ ಮ್ಯೂಸಿಕಲ್ ಮ್ಯೂಸಿಕ್ ವಿಡಿಯೋ ಫಸ್ಟ್ ಟೈಮ್ ಮಾಡಿದ್ದು ನಾನು ಹೋಗ್ತಾ 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 ಅದು ಇವ್ರು ಯಾವಾಗ ಪ್ರಮೋದ್ ಬರುವಂತೆ ಸಾಲ್ ಗಳು ಬರ್ಕೊಂಡು ಹೋದ್ರು ಸೊ ವಿಜುಯಲ್ ಈ ತರ ಹಿಂಗ್ ಬೇಕು ಹಿಂಗ್ ಬೇಕು ಅಂತ ಎಲ್ಲ ನಾವು ಡಿಸ್ಕಸ್ ಮಾಡಿ ಅದಕ್ಕೆ ಸಾಥ್ ನೀಡಿದ್ದು ಮೊದಲು ನನ್ನ ವೈಫ್ ಆಮೇಲೆ ನೆಕ್ಸ್ಟ್ ನಮ್ಮ ಸಿನಿಮಾಟೋಗ್ರಫರ್ ಸುಜ್ಞಾನ್ ಅಂದ್ರೆ ಸಿದ್ಲಿಂಗುಲಿ ನಾವು ಒಂದು ಜರ್ನಿ ಶುರು ಮಾಡಿದ್ದು ಸೊ ಆತರ ಸೊ ಅದ್ರಲ್ಲಿ ನನಗೆ ಈ ಲಿರಿಕ್ಸ್ ಗಳೆಲ್ಲ ತುಂಬಾನೇ ಹತ್ರ ಇರುವಂತ ಲಿರಿಕ್ಸ್ ಆಮೇಲೆ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ನಾನು ಅದು ಅದು ಡಿಸೈನ್ ಏನ್ ಸರ್ ಚೀಲಾ ಏನಂದ್ರೆ ಒಬ್ಬ ಸುಮ್ನೆ ಸುತ್ತಾಡ್ಕೊಂಡಿರೋನು ಅಂದ್ರೆ ಇವಾಗ ಟ್ರಾವೆಲರ್ ಅಂತೀವಿ ಟ್ರಾವೆಲರ್ ಏನ್ ಊರ್ ಆಚೆ ಹೋದ್ರೆ ಟ್ರಾವೆಲಿಂಗ್ ಅಲ್ಲ ಊರ್ ಸುತ್ತಾನು ಎಲ್ಲಾ ಹಾಳು ಮಾಡ್ಕೊಂಡು ಇಲ್ಲೇ ಇದೀವಿ ಅಂತ ಹ್ಮ್ 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 ಸೊ ಆಮೇಲೆ ಸ್ಮಶಾನ ಸರ್ ಸ್ಮಶಾನದಲ್ಲೆಲ್ಲ ಹೋಗಿ ನೀವ್ ಆಮೇಲೆ ಅಲ್ಲಿ ಮಲ್ಕೊಂಡಿರೋದು ಒಂದಷ್ಟು ಶಾರ್ಟ್ಸ್ ಗಳೆಲ್ಲ ಇದೆ ಬಿಲ್ಡಿಂಗ್ ಮೇಲೆಲ್ಲ ನಿಂತ್ಕೊಂಡಿದ್ದೀರಾ ಹೌದು ತುಂಬಾನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಇವರು ಒಂದು ನಾನು ಹಿಂಗ್ ಹೇಳ್ತಾ ಹೋದೆ ಅಂದ್ರೆ ನಾನು ಇದನ್ನ ಹೇಳ್ದೆ ಏನು ಫಸ್ಟ್ ಅದೇ ಹೇಳ್ದೆ ಪ್ರೀತಿ ಆ ದೇವ್ರು ಪ್ರೀತಿ ಅನ್ನೋ ದೇವ್ರು ನಮ್ಮೊಳಗೇನೆ ಇರ್ತಾನೆ ಅದನ್ನ ನಾವೇ ನಾವು ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ ನಮ್ ದುರಾಸೆ ಆಸೆಯಿಂದ ಅಂತ ನಾನು ಹೇಳಿದ್ದು ಬಟ್ ಅವರು ಪ್ರೀತಿ ಅನ್ನೋ ದೇವರು ನಮ್ಮ ಒಳಗೆ ಕುಂತಿರ್ತಾನೆ ಒಂದು ಕುಂತವನೆ ನಾನು ನಂದೆ ಅನ್ನೋ ಹಮ್ಮು ನೋಡಿ ಕಲ್ಲಾಗ್ಬಿಟ್ಟವನೇ ಅಂತ ಅಂದ್ರೆ ನಮ್ಮ ಅದನ್ನ ಕಲ್ ಮಾಡ್ಕೊಂಡಿದೀವಿ ಅಂತ ಆಮೇಲೆ ನಾನ್ ಹಿಂಗೆ ಹೋಗ್ತಾ ಇದು ಬೆಂಗಳೂರಲ್ಲಿ ರಾಜ್ ಕಾಲುವೆ ಅಂತ ಏನ್ ಹೇಳ್ತೀವಿ ಅದು ಆಕ್ಚುಲಿ ಋಷಭಾವತಿ ನದಿ ಅದನ್ನ ಆ ನದಿ ಬೆಂಗ್ಳೂರ್ ಇದ್ರೆ ಎಷ್ಟ್ ಚೆನ್ನಾಗಿರೋದು ಅಂತ ನಾನು ಹೇಳಿದೆ ಅದನ್ನು ಮುಟ್ಟಿದೀವಿ ನಾವು ಅಂತ ಅವ್ರು ಏನ್ ಬರೋದ್ರು ಗಾಳಿ ನೀರು ಕೊಳಚೆ ಮಾಡಿ ಬಿಟ್ಟೆಲ್ಲೋ ಭೂಮಿಗ್ ಭಾರ ಆಗಿ ನಿಂತಿಯಲ್ಲೋ ಭೂಮಿ ತಾಯಿಗ್ ಭಾರ ಆಗಿ ನಿಂತಿಯಲ್ಲೋ ಅಂದ್ರೆ ಗಾಳಿ ನೀರನ್ನೆಲ್ಲ ಕೊಳಚೆ ಮಾಡಿದೀವಿ ನಿಮಗೆ ನಿಮಗೆ ಏನದು ಫುಡ್ ಗಾಡಿಗಳೆಲ್ಲ ನಿಲ್ಲುತ್ತೆ ಅಲ್ಲೇ ಹೋಗ್ಬಿಟ್ಟು ತಿಂತೀವಿ ಆಮೇಲೆ ಭೂಮಿಗ್ ಭಾರ ಆಗಿ ನಿಂತಿಲ್ವಾ ಅಂದ್ರೆ ಎಲ್ಲಾ ಇದ್ ಮಾಡಿ ಬಿಲ್ಡಿಂಗ್ ಗಳು ಕಟ್ಬಿಟ್ಟಿದೀವಿ ಸೊ ಅದನ್ನ ನೀವ್ ಹೇಗ್ ಇದ್ ಮಾಡ್ತೀರಾ ಅವ್ರು ಬರ್ದಿರೋದ್ನ ಅಲ್ಲಿ ಇಳಿಲೇಬೇಕು ನಾನು ನಾನೇ ಕಾನ್ಸೆಪ್ಟ್ ಕೊಟ್ಬಿಟ್ಟು ತಗೊಂಡು ರಾಜಕಾಲುವೆಲಿ ಇಳಿಬೇಕಾಯ್ತು ಅದಾದ್ಮೇಲೆ ಭೂಮಿಗ್ ಬರ ಆಗಿ ಇದ್ ಮಾಡ್ತೀರಾ ಸುಮ್ನೆ ನಿಂತ್ಕೊಂಡ್ರೆ ಏನು ಇದಾಗಲ್ಲ ಸೊ ಎಲ್ಲಿ ಅಂತ ನೋಡಿದಾಗ ಯೂನಿವರ್ಸಿಟಿ ಗೇಟ್ ಇದೆಯಲ್ಲ ಅದ್ರ ಎದುರುಗಡೆ ನವಮಿ ಬಿಲ್ಡರ್ಸ್ ಅಂತ ಅದು ನವಮಿ ಕನ್ಸ್ಟ್ರಕ್ಷನ್ ಅದು ಶೂಟ್ ಮಾಡ್ಬೇಕಾದ್ರೆ ಏನು ಲಾಸ್ಟ್ ಗೊತ್ತಿಲ್ಲ ಅಂದ್ರೆ ಆಮೇಲೆ ಯಾರೇ ಕ್ರೂ ಏನಿತ್ತು ಅವ್ರಿಗೆಲ್ಲ ಒಬ್ಬ ಸಂಗೀತ ನಿರ್ದೇಶಕ ಮಾಡಿದ್ರೆ ಅಥವಾ ಗಾಯಕ ಏನ್ ಮಾಡಿದ್ರೆ ಒಂದ್ ಸ್ಟುಡಿಯೋ ಆಂಬಿಯನ್ಸೋ ಅಥವಾ ಹಾಡ್ಕೊಂಡು ಹೋಗ್ತಿರತ್ತರೋ ಏನೋ ಅಂತ ಬಟ್ ಫಸ್ಟ್ ಕರೆದು ನಮ್ಮ ಸುಜ್ಞಾನ್ ಅವ್ರಿಗೆ ಹೇಳಿದಾಗ ಸಿನಿಮಾಟೋಗ್ರಫರ್ ನಂಗೆ ಈ ಕಾನ್ಸೆಪ್ಟ್ ಇದೆ ಇದನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳಿದಾಗ ಅವರು ಹೇಗ್ ಮಾಡ್ತೀರಾ ಸಾರ್ ಈ ಲೈನ್ಗಳೆಲ್ಲ ಮಾಡೋರ್ ಬೇಕು ಸರಿ ಮಾಡೋಣ ಬನ್ನಿ ನೀವ್ ಕೇಳಿದ್ರಿ ಇವಾಗ ಸ್ಮಶಾನದಲ್ಲಿ ಮಲಗಿರೋದು ಅದನ್ನ ತೆಗಿಯೋವರ್ಗು ಯಾರಿಗೂ ಅಷ್ಟು ಸೀರಿಯಸ್ನೆಸ್ ಇರ್ಲಿಲ್ಲ ಏನೋ ಮಾಡ್ತಾ ಇದೀನಿ ಅಂತ ಇತ್ತು ಯಾವಾಗ ಅಲ್ಲಿ ಹೋಗ್ಬಿಟ್ಟು ನಾನು ಕುತ್ಕೊಂಡು ಹಿಂಗ್ ಮಲ್ಕೊಂಬಿಟ್ಟೆ ಅವಾಗ ಎಲ್ರೂ ಅಲರ್ಟ್ ಆದ್ರು ನನ್ನ ಹೆಂಡತಿಗೂ ಹೇಳಿರ್ಲಿಲ್ಲ ಅದನ್ನ ನಾನು ಆತರ ಮಾಡ್ತೀನಿ ಅಂತ ಯಾರು ಒಪ್ಪಲ್ಲ ಯಾರು ಒಪ್ಪಲ್ಲ ಕ್ಯಾಮ್ರಾಮನ್ ಹೇಳಿದ್ದೆ ನಾನು ಈ ತರ ಹಿಂಗಿದೆ ಪ್ರಿಪೇರ್ ಆಗಿರಿ ಅಲ್ಲೊಂದು ಮುಕ್ಕಾಲು ಮುಕ್ಕಾಲ್ ಗಂಟೆನ ಒನ್ ಅವರ್ ಮ್ಯಾಕ್ಸಿಮಮ್ ಒನ್ ಅವರ್ ಸಿಗುತ್ತೆ ನಮ್ಗೆ ಅಷ್ಟೇ ಅಲ್ಲಿ ನೀವು ಅಷ್ಟರಲ್ಲಿ ಲೈಟಿಂಗ್ ಎಲ್ಲ ಮಾಡಿ ಅದನ್ನ ತೊಗೊಂಡ್ಬಿಡ್ಬೇಕು ಬಟ್ ನೀವು ನಂಬಲ್ಲ ನಾನು ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆನೆ ಅವ್ರನ್ನ ಕೇಳಿದೆ ಇಲ್ಲಿ ನೆಕ್ಸ್ಟ್ ಎಷ್ಟೊತ್ತಿಗೆ ಬರ್ತಾರೆ ಇಲ್ಲಿ ಅಂತ ಒಂದು ಒಂದು ಅರ್ಧ ಗಂಟೆ ಆಗುತ್ತೆ ಸರ್ ಅವ್ರ ಆ ಟೈಮ್ ಹೇಳ್ತಿದ್ದಂಗೆನೆ ನಾನು ಎಲ್ಲಿ ಹತ್ ಕುತ್ಕೊಂಡ್ಬಿಟ್ಟೆ ಅದ್ರ ಮೇಲೆ ಎಲ್ರು ಏನ್ ಹಿಂಗ ಆಮೇಲೆ ಕ್ಯಾಮ್ರಾಮನ್ ಕರೆದೆ ಹಿಂಗ್ ಮಲಗಿರ್ತೀನಿ ಸರ್ ಇಲ್ಲಿಂದ ಹಿಂಗ್ ಶಾರ್ಟ್ ಬೇಕು ಅಂತ ಅವರು ಸರ್ ಮೇಡಮ್ ನೋಡಿ ಅಂತ ಅವಳು ಅಷ್ಟ್ರಲ್ಲಿ ಆ ಕಡೆ ತಿರ್ಕೊಂಡ್ ಆ ಕಡೆ ಅವಳು ಕೋಪ ಮಾಡ್ಕೊಂಡು ಆ ಕಡೆ ತಿರ್ಕೊಂಡಿದ್ರು ಅವ್ರು ಇದ್ರ ಸ್ಪಾಟ್ಲ್ ಇದ್ರು ಆಯ್ತದು ಅಂದ್ರೆ ಅದೊಂಥರ ಹೇಳ್ಕೊಳಕ್ ಆಗಲ್ಲ ಒಂದಷ್ಟು ಹೊಸ ಅನುಭವಗಳಾಗಿದೆ ಅದು ಹೊಸದು ಏನು ಗೊತ್ತಿಲ್ಲ ಬಟ್ ಇಷ್ಟೇನಾ ಅಂತ ಅನ್ಸುತ್ತೆ ಯಾಕಂದ್ರೆ ನಾನ್ ಅದನ್ನ ತೆಗಿತಾ ಇರ್ಬೇಕಾದ್ರೆ ನಾವು ಏನೋ ನನ್ಗ ಅದ್ ಬೇಕು ನನ್ ಸ್ವಾರ್ಥಕ್ಕಲ್ಲಿ ಹೋಗ್ಬಿಟ್ಟು ನನ್ಗೆ ಇದ್ ಬೇಕು ಅಂತ ತಗೊಳ್ತೀನಿ ಪಕ್ಕದಲ್ಲಿ ಇನ್ನೊಬ್ರು ಪಾಪ ಅವ್ರ ಅಳುನ್ನ ನಾವು ಕೇಳಕ್ಕಾಗಲ್ಲ ಅಲ್ಲಿ ಪಕ್ಕದಲ್ಲೇನೆ ಇದನ್ ಮಾಡ್ತಾ ಇದಾರೆ ಅದು ಕಾರ್ಯ ಮಾಡ್ತಿದಾರೆ ಅದೆಲ್ಲ ಬೇರೆ ಅಂದ್ರೆ ಜೀವನ ಇಷ್ಟೇ ಇಷ್ಟಕ್ಕೆ ಎಷ್ಟು ಒದ್ದಾಡ್ತೀವಿ ಅಂತ ಅನ್ನಿಸ್ತು ನೀವ್ ಆಕ್ಟ್ ಮಾಡಿದ್ರೆ ನಿಮ್ದೆ ಒಂದ್ ಕಾನ್ಸೆಪ್ಟು ಸೊ ಆಮೇಲೆ ನಿಮ್ಮ ಮ್ಯೂಸಿಕ್ ಚಾನಲ್ ಅಲ್ಲಿ ಇಂಥದ್ದು ಇನ್ನೊಂದಷ್ಟು ನಾವ್ ಎಕ್ಸ್ಪೆಕ್ಟ್ ಮಾಡಬಹುದಾ ಇಲ್ಲ ಇದೇ ತರ ಮಾಡ್ಬೋದಾ ಇನ್ನ ಡಿಫ್ರೆಂಟ್ ಇನ್ನೊಂದ್ ಇಲ್ಲ ಅಂದ್ರೆ ಕೆಲವೊಂದು ಹಾಡುಗಳು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವೊಂದು ಹಾಡ್ಗಳು ನಾನು ಸಿನಿಮಾದಲ್ಲಿ ಸಿನಿಮಾ ನಿರ್ದೇಶಕನಿಗೆ ಕನ್ವಿನ್ಸ್ ಮಾಡಿ ಅಂದ್ರೆ ಅವ್ರದ್ದೊಂದು ವಿಷನ್ ಇರುತ್ತೆ ಆ ವಿಷನ್ ಬಿಟ್ಬಿಟ್ಟು ನನ್ಗೆ ಏನೋ ಬೇರೆ ತಲೆಲಿ ಓಡಿತಿರುತ್ತೆ ಅದೆಲ್ಲ ನನ್ನ ಅಲ್ಲಿ ಹಾಕಕ್ಕಾಗಲ್ಲ ಯಾಕಂದ್ರೆ ಅವ್ರದೊಂದ್ ಕತೆ ಇರುತ್ತೆ ಅಲ್ಲೊಂದು ಲಿಮಿಟೇಶನ್ ಇರುತ್ತೆ ಅವ್ರ ವಿಷನ್ ಗೆ ಕೆಲಸ ಮಾಡ್ತಿರ್ತೀವಿ ಕೆಲವೊಂದ್ ನನ್ ತಲೆಯಲ್ಲಿ ಏನೇನೋ ಥಾಟ್ಸ್ ಇರುತ್ತೆ ನಮ್ಗೆ ಏನದು ಸಿನಿಮಾ ಇದು ಅಂತೆಲ್ಲ ಅಷ್ಟು ದೊಡ್ಡ ರೀತಿಲಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ನಮ್ದು ಏನಿದೆ ಆ ಇದ್ರಲ್ಲಿ ತರ ಮ್ಯೂಸಿಕ್ ವಿಡಿಯೋ ಮೂಲಕ ಕೆಲವೊಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ ಮುಂದೆ ಬರ್ತಾ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ಬಹುದು ಹಂಗಾರೆ ಹೌದೌದು ಸರ್ ಈಗ ಒಂದ್ ರೀತಿ ಮ್ಯೂಸಿಕ್ ಜಮಾನ ಅಂತ ಹೇಳ್ಬೋದು ಯಾರಾದ್ರೂ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ಬಿಡ್ತಾರೆ ಒಂದ್ ಮ್ಯೂಸಿಕ್ ಆಲ್ಬಮ್ ಮಾಡ್ತಾರೆ ಒಂಥರ ಜಿಗ್ 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 ಅನ್ನೋ ತರ ಒಂದಷ್ಟು ಮ್ಯೂಸಿಕ್ಸ್ ಬೇಕು ಅಂತಾರೆ ಪಬ್ಬಿಗೆ ಈ ತರ ಮ್ಯೂಸಿಕ್ ಬೇಕು ಅಂತಾರೆ ರ್ಯಾಪರ್ ಗಳು ಬೇರೆ ಬಂದ್ಬಿಟ್ಟಿದಾರೆ ಸೊ ಇದ್ರ ಮಧ್ಯದಲ್ಲೆಲ್ಲ ಹೆಂಗೆ ಸರ್ ನೀವು ಯಾವ ತರ ಒಂದ್ ಮ್ಯೂಸಿಕ್ ಕೊಡ್ಬೇಕು ಜನಗಳಿಗೆ ಏನ್ ಇಷ್ಟ ಆಗತ್ತೆ ಆಮೇಲೆ ಜನಗಳ ಟೇಸ್ಟ್ ಹೆಂಗಿರುತ್ತೆ ಅದ್ರ ಮೇಲೆ ಜನಗಳ ಸಿ ಜನಗಳ ಟೇಸ್ಟ್ ದಿನ ದಿನ ಬದಲಾಗ್ತಾ ಇದ್ರು ಒಂದು ರೂಟ್ಸ್ ಅಂತ ಏನಿರುತ್ತೆ ಅದನ್ನ ಜನ ಬಿಟ್ಟಿಲ್ಲ ನಿಮಗೆ ಯಾವ್ದೇ ನಿಮಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋ ಹಾಡು ತಗೊಳ್ಳಿ ಅದೆಲ್ಲ ಒಂದು ನಮ್ತನ ಇರೋಂತ ಹಾಡು ಹಾಳೆ ಯಾವ್ದು ರೀಸೆಂಟ್ ಆಗಿ ಯಾವ ಹಾಡೇ ತಗೊಳ್ಳಿ ಇವಾಗ ಯಾವ್ದು ದ್ವಾಪರ ಹಿಟ್ ಆಯ್ತು ಪಕ್ಕ ನಮ್ ನಮ್ತನದ ತಬ್ಲಾ ಇದು ಒಂದು ಇದ್ರ ಸ್ಟೈಲಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಮಾನ್ಸೂನ್ ರಾಗ ತಗೊಳ್ಳಿ ಪಕ್ಕಾ ರಾಗ ಬೆಸ್ಟ್ ಕಾಂತಾರ ತಗೊಳ್ಳಿ ಪಕ್ಕ ನಮ್ ನೇಟಿವಿಟಿ ಹಾಡು ನಮ್ ಮಣ್ಣಿನ ಸೊಗಡು ಹಾಡುಗಳವೆಲ್ಲ ರೂಟ್ಸ್ ಯಾವತ್ತು ಜನ ಬಿಡಲ್ಲ ಕೇಳ್ತಾರೆ ಎಲ್ಲಾ ಶೈಲಿಗಳ್ನು ಕೇಳ್ತಾರೆ ಬಟ್ ನಿಮಗೆ ಒಂದು ಮ್ಯಾಸಿವ್ ಹಿಟ್ ಆಗೋದು ಇದು ನೇಟಿವಿಟಿ ಹಾಡುಗಳೇ ಅದು ನಿಮ್ಮ ಚಾನಲ್ ಅಲ್ಲಿ ನೇಟಿವಿಟಿ ಹಾಡುಗಳನ್ನ ಎಲ್ಲಾ ತರನು ಕೇಳಿದ್ರಲ್ಲ ನೀವ್ ಜನಗಳ ಇದ್ರ ಬಗ್ಗೆ ಕೇಳಿದ್ರಲ್ಲ ಎಲ್ಲಾ ತರ ಹಾಡುಗು ಮಾಡ್ಬೇಕು ಒಬ್ಬ ಸಂಗೀತ ನಿರ್ದೇಶಕನಿಗೆ ಈ ತರ ಹಂಗೆ ಲಿಮಿಟೇಶನ್ ಇರಬಾರ್ದು ಪರ್ಫಾರ್ಮೆನ್ಸ್ ನಿಮ್ದೇ ನೆಕ್ಸ್ಟ್ ಅದು ಗೊತ್ತಿಲ್ಲ ಸರ್ ಅದು ಗೊತ್ತಿಲ್ಲ ಒಂದಷ್ಟು ಜನ ನನ್ ಜೊತೆ ಇದಾರೆ ಅವರೆಲ್ಲಾ ಸೇರಿ ಮಾಡೋಣ ಅಂತ ಇದ್ದೀವಿ